ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತದೆ. ಆದರೆ ಅದನ್ನು ಗುರುತಿಸುವಲ್ಲಿ ಮಾತ್ರ ಕೆಲವರು ವಿಫಲರಾಗುತ್ತಾರೆ, ಕೆಲವರು ಸಫಲರಾಗುತ್ತಾರೆ. ಈ ಪ್ರತಿಭೆ ಬುದ್ಧಿಮಾಂದ್ಯರಲ್ಲೂ ಹೊರತಾಗಿಲ್ಲ. ಕೇವಲ 10 ಪರಿಚಿತರ ದೂರವಾಣಿ ಸಂಖ್ಯೆಯನ್ನು ನೆನಪಿಡಲು ಕಷ್ಟಪಡುತ್ತಿರುವ ಜನರ ಮಧ್ಯೆ ಪುತ್ತೂರಿನ ಬುದ್ಧಿಮಾಂದ್ಯ ಸುರೇಶ ಮಾತ್ರ 200 ಕ್ಕೂ ಮಿಕ್ಕಿ ದೂರವಾಣಿ ಸಂಖ್ಯೆಯನ್ನು ಜ್ಞಾಪಿಸಬಲ್ಲ. ವಿಶೇಷ ಜ್ಞಾಪಕ ಶಕ್ತಿಯನ್ನು ಹೊಂದಿದ್ದು ಎಲ್ಲರಲ್ಲೂ ಆಶ್ಚರ್ಯ ಮೂಡಿಸಿದ್ದು ಲಿಮ್ಕಾ ದಾಖಲೆ ಪಟ್ಟಿಗೆ ಸೇರಲು ಪ್ರಯಾಣ ಆರಂಭಿಸಿದ್ದಾರೆ. ಇವನ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇವನತ್ರ ಒಂದು ಟೆಲಿಫೋನ್ ಡೈರಿ ಇದೆ. ಈ ಟೆಲಿಫೋನ್ ಡೈರಿಯಲ್ಲಿ ಕೇವಲ ಹೆಸರುಗಳಿಲ್ಲದೆ ನಂಬರ್ಗಳು ಮಾತ್ರವೇ ಇರುವಂತ ಡೈರಿ. ಸುಮಾರು ಒಂದು 15 ವರ್ಷಗಳಿಂದ ಇದನ್ನು ಈ ಟೆಲಿಫೋನ್ ಡೈರಿಯನ್ನು ಇವನು ಇದು ಮಾಡ್ತಾ ಇದ್ದಾನೆ. ಒಂದೊಂದು ನಂಬರ್ಗಳನ್ನು ಬರೆದು 500 ಕ್ಕೂ ಮಿಕ್ಕಿ ನಂಬರ್ಗಳು ಸಿಕ್ಕಿವೆ ನಮಗೆ. ಯಾವುದರಲ್ಲಿ ಹೆಸರುಗಳಿಲ್ಲ, ನೀವು ಯಾವುದೇ ಒಂದು ವ್ಯಕ್ತಿಯ ಹೆಸರು ಹೇಳಿದರೆ ಆ ವ್ಯಕ್ತಿಯ ನಂಬರ್ ಅನ್ನು ತೋರಿಸ್ತಾನೆ. ನಂತರ ನೀವು ಆ ಡೈರಿಯನ್ನು ತೋರಿಸಿ ಇದರಲ್ಲಿರುವ ಹೆಸರುಗಳನ್ನು ಯಾವುದಂತ ಹೇಳು ಅಂತ ಹೇಳಿದರೆ ಸೀದಾ ಅದರಲ್ಲಿ ಹೆಸರೇ ಬರೆದಿದೆ ಅಂತ ಹೇಳಿ ನಮಗೆ ಭಾಸವಾಗುವ ಹಾಗೆ ನೇರವಾಗಿ ವ್ಯಕ್ತಿಗಳ ಹೆಸರುಗಳನ್ನು ಓದಿಕೊಂಡೇ ಹೋಗ್ತಾನವ. ಈ ರೀತಿ ನಾವು ಸುಮಾರೊಂದು ದಿನಕ್ಕೆ ಅರ್ಧ ಗಂಟೆ ಪ್ರಕಾರ ಒಂದು ವಾರ 10 ದಿವಸ ನಾವು ಪ್ರಯತ್ನ ಮಾಡಿದಾಗ ಸುಮಾರೊಂದು 400 ನಂಬರ್ಗಳು ನಮಗೀಗ ಸಿಕ್ಕಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ನಿವಾಸಿ ಸುರೇಶ್ ನಾಯಕ್. ಹುಟ್ಟಿನಿಂದಲೇ ವಿಶೇಷ ಸಾಮರ್ಥ್ಯದ ಮಗುವಾಗಿ ಹುಟ್ಟಿದ ಈತನಿಗೀಗ 40 ವರ್ಷ ಪ್ರಾಯ. ವೈದ್ಯಕೀಯ ಅಧ್ಯಯನದ ಪ್ರಕಾರ ಈತನಿಗಿರುವುದು ಕೇವಲ 3 ವರ್ಷ ಪ್ರಾಯದ ಮಾನಸಿಕ ಸಾಮರ್ಥ್ಯ ಹಾಗೂ 6 ವರ್ಷ ಪ್ರಾಯದ ಸಂಘ ಜೀವನ ಸಾಮರ್ಥ್ಯ ಮಾತ್ರ. ಪ್ರತಿ ಬುದ್ಧಿಮಾಂದ್ಯ ಮಕ್ಕಳಲ್ಲೂ ಇಂತಹುದೇ ಕೆಲವು ನ್ಯೂನತೆಗಳಿರುವುದು ಸಾಮಾನ್ಯವೇ. ಆದರೆ ಈತನಲ್ಲಿ ಕೇವಲ ನ್ಯೂನತೆಗಳಲ್ಲದೆ ಕೆಲವು ವಿಶೇಷ ಸಾಮರ್ಥ್ಯವೂ ಇದೆ. ಎಲ್ಲ ರೀತಿಯಲ್ಲೂ ಪರಿಪೂರ್ಣತೆಯನ್ನು ಹೊಂದಿರುವ ಜನ ಪರಿಚಿತರ ಕೇವಲ 10 ದೂರವಾಣಿ ಸಂಖ್ಯೆಯನ್ನು ನೆನಪಿಡಲು ಹರಸಾಹಸ ಪಡಬೇಕಾದ ಈ ದಿನಗಳಲ್ಲಿ ಈತ ಮಾತ್ರ 200 ಕ್ಕೂ ಮಿಕ್ಕಿದ ದೂರವಾಣಿ ಸಂಖ್ಯೆಗಳನ್ನು ನಿರರ್ಗಳವಾಗಿ ಹೇಳಬಲ್ಲ. ತಾನು ಹೋದ ಕಡೆಗಳಲ್ಲೆಲ್ಲ ತನಗೆ ಒಡನಾಡಿಗಳಾದ ವ್ಯಕ್ತಿಗಳಿಂದ ದೂರವಾಣಿ ಸಂಖ್ಯೆಗಳನ್ನು ಪಡೆದುಕೊಳ್ಳುವ ಈತ 24 ಗಂಟೆಯೂ ತನ್ನ ಜೊತೆಯಲ್ಲೇ ಇರುವ ಪುಟ್ಟ ಡೈರಿಯಲ್ಲಿ ಬರೆದಿಡುವ ಈತನಿಗೆ ಅವರ ಹೆಸರನ್ನು ಬರೆಯುವಷ್ಟು ವಿದ್ಯಾಭ್ಯಾಸವಿಲ್ಲ. ಆದರೆ ಬರೆದಿಟ್ಟ ಎಲ್ಲ ಸಂಖ್ಯೆಗಳು ಯಾರದೆಂದು ಸ್ಪಷ್ಟವಾಗಿ ಹೇಳಬಲ್ಲ. ಅಗಾಧ ಜ್ಞಾಪಕ ಶಕ್ತಿ ಇವನದು. ಈತನಿಗಿರುವ ಈ ವಿಶೇಷ ಪ್ರತಿಭೆಯನ್ನು ತಡವಾಗಿ ಕಂಡುಕೊಂಡ ಈತನ ಮನೆ ಮಂದಿ ಈ ಪ್ರತಿಭೆಯನ್ನು ಸಮಾಜಕ್ಕೆ ತಿಳಿಯಪಡಿಸಬೇಕೆಂಬ ಬಯಕೆಯಲ್ಲಿ ಈತನ ಪ್ರತಿಭೆಯ ಅನಾವರಣವನ್ನು ಹಲವು ಕಡೆಗಳಲ್ಲಿ ಮಾಡಿದ್ದಾರೆ. ಬುದ್ಧಿಮಾಂದ್ಯತೆಯನ್ನು ಹೊಂದಿರುವವರಲ್ಲಿ ಅತ್ಯಂತ ವಿರಳವಾಗಿರುವ ಅಲ್ಲದೆ ಎಲ್ಲ ರೀತಿಯಲ್ಲೂ ಪರಿಪೂರ್ಣವಾಗಿರುವ ವ್ಯಕ್ತಿಯಲ್ಲೂ ಅತ್ಯಂತ ವಿರಳವಾಗಿರುವ ಈ ಪ್ರತಿಭೆ ಎಲ್ಲರಲ್ಲೂ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಈ ಪ್ರತಿಭೆಯನ್ನು ಲಿಮ್ಕಾ ದಾಖಲೆಯಲ್ಲಿ ದಾಖಲಿಸುವ ಉದ್ದೇಶದಿಂದ ಈತ ಈಗಾಗಲೇ ವಿಜಯವಾಡಕ್ಕೆ ಹೊರಟು ಹೊಸ ದಾಖಲೆ ಬರೆಯುವ ಹೊಸ್ತಿಲಲ್ಲೂ ಈತ ನಿಂತಿದ್ದಾನೆ.